ಯಾವಾಗವ್ರು ಕತೆ ಹೇಳಿದಾಗ ಎಲ್ಲ ಆಯಿತು, ಇಲ್ಲ ಇದಕ್ಕೇನೋ ಮಾಡ್ತೀನಿ ನಾನು ನಿಜವಾಗ್ಲೂ. ಆ್ಯಕ್ಚುಲಿ ಅದು ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ, ನನಗೆ ಮೀಸರಿ ಸರಿಗೆ ಬರ್ತಾ ಇರಲಿಲ್ಲ. ಈ ಏಜ್ಗೆ ಏಜ್ ಮಾತ್ರ ಮೀಸೆ ಬರ್ತಾ ಇದ್ದ ನನಗೆ. ಪುನಃ ಎಲ್ಲ ಅಂಟಿಸ್ಕೊಂಡು ಕಣ್ಣಿಗೆ ಲೆನ್ಸ್ ಹಾಕ್ಕೊಂಡು ಅಲ್ಲಿಗೆ ಆ್ಯಕ್ಚುಲಿ ಗಮ್ ಹಾಕಿ ಅದಕ್ಕೊಂದು ಕಲರ್ ಹಾಕಿ, ಯಾಕಂದರೆ ಅದಷ್ಟು ಪೇನ್ಸತ್ತೆ ಅವ್ರಿಗೊಂದು ಇದಿತ್ತು. ಈಗ ಪೇನ್ಸತ್ತೆ ಅವ್ರ ಸ್ಟೈಲ್ ಹೇಗಿತ್ತು ಅಂದರೆ, ಏ ಬಾಯಿಲಿ ಅಂದರೆ ಅವರು ಆ್ಯಕ್ಚುಲಿ ಏ ಒಂದು ಬರೋ ನಾವು ಏಯ್ ಏಯ್ ಆ ಏ ಸೂಪರ್ ಸೂಪರ್ ದರ್ಶನ್ ಓಕೆ ಓಕೆ. ಸೊ ಈ ಥರದವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಒಂದು ಕ್ಯಾರೆಕ್ಟರ್ ಆ ಥರ ಬೇಕು ಅಂತ. ಒಂದು ತುಂಬ ಅಂಡರ್ ಪ್ಲೇ ಇರಲಿ, ಇನ್ನೊಂದು ಆ್ಯಕ್ಚುಲಿ ಓವರ್ ಆ್ಯಕ್ಟ್ ಇರಲಿ ಅಂತ ನಾವು ಪ್ಲ್ಯಾನ್ ಮಾಡಿ ಮಾಡಿದ್ದು. ಸಾಧು ಅವರು ಅವಾಗ ಆ್ಯಕ್ಚುಲಿ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾದಲ್ಲಿ ಮುದ್ದು ಮನಸ್ಸು ಪೆದ್ದ ಮನಸ್ಸು ಸಾಂಗ್ ಮಾತ್ರ ಅಂದರೆ ಯಾರು ಇಷ್ಟ ಇಲ್ಲ ಅಂತ ಹೇಳಲಿಲ್ಲ. ಅಂದರೆ ಈಗ ನಾನೇನೇ ಮಾಸಿ ಸಾಂಗ್ ಇತ್ತು, ಆಮೇಲೆ ಡೌಡೆ ಕೊಯ್ಯಕ್ಕೆ ದಾಸಪ್ಪ ಅದು ಮಾಸಿ ಸಾಂಗ್ ಇತ್ತು, ಇನ್ನೊಂದು ತಂಗಾಳಿ ಮೇಲೂ ಅಷ್ಟೇ ನನಗೆ ಇತ್ತು. ಮುದ್ದು ಮನಸ್ಸೇ ಪೆದ್ದ ಮನಸ್ಸು ಅಂದರೆ ಬೇಡ ಬೇಡ ಅಂತ. ನಾನು ಸಾಧು ಸರ್ 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 ಸಾಂಗ್ ಇರಲಿ ಸರ್, ಒಂದು ಮೆಲೋಡಿ ಇರಲಿ ಸರ್. ಸಿ ಆ್ಯಕ್ಚುಲಿ ಹೊಸ ಹುಡುಗ ಅವ್ರು ಆ್ಯಕ್ಚುಲಿ ಏ ನಿಂದೆ ಕೇಳಕ್ಕೆ ಕೂತ್ರೆ ನೀನೇನು ಗೊತ್ತು ಅಂತ ಹೇಳ್ಬಿಡೋದು. ಅಷ್ಟು ಜನಕ್ಕೆ ಕನ್ವಿನ್ಸ್ ಮಾಡ್ತಾರೆ ಅವರು ಸಾಧು ಜನ. ಒಬ್ಬ ಹೊಸ ಹುಡುಗ ಇಷ್ಟಪಟ್ಟು ಕೇಳ್ತಂದ್ರೆ ಇರಲಿ ಸಾಂಗ್ ಅಂತ ಹೇಳಿ. ಸೊ ಇವತ್ತಿಗೂ ಆ್ಯಕ್ಚುಲಿ ಮುದ್ದು ಮನಸ್ಸೇ ಪೆದ್ದ ಮನಸ್ಸೇ ನೀವು ಕೇಳಿದಾಗ ತುಂಬ ಫ್ರೆಶ್ ಇದೆ. ಅದು ಕೂಡ ಒಂದು ದಿನದ ಸಾಂಗ್ ಎಲ್ಲರಿಗೂ.